ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರು ಎಲ್ಲರಿಗೂ ಮುಂಚಾನೆ ವಂದನೆಗಳು. ವ್ಯಾಲೆನ್ಸ್ 6 ನೂತನ ಸೃಷ್ಟಿ ಅಧ್ಯಾಯ 6 ಪುಟ 147. ನೂತನ ಸೃಷ್ಟಿಯಲ್ಲಿನ ಕ್ರಮ ಮತ್ತು ಶಿಸ್ತು. ನೇಮಿಸುವಿಕೆಯ ಅರ್ಥ. ಸಂಪೂರ್ಣ ಅಧಿಕಾರವುಳ್ಳವರು 12 ಕ್ರೈಸ್ತ ರಾಯಭಾರಿಗಳು ಮಾತ್ರ, ಪುರೋಹಿತರುಗಳು ಮತ್ತು ಸಾಮಾನ್ಯರು. ಹಿರಿಯರುಗಳನ್ನು ಮತ್ತು ಡೀಕನರುಗಳನ್ನು ಆಯ್ಕೆ ಮಾಡುವುದು. ಪ್ರತಿಯೊಂದು ಸಭೆಯಲ್ಲಿ ಹಿರಿಯರುಗಳ ಪ್ರತಿಷ್ಠೆ. ಯಾರು ಹಿರಿಯರುಗಳನ್ನು ಆಯ್ಕೆ ಮಾಡುವುದು ಮತ್ತು ಹೇಗೆ? ಬಹುಮತ ಸಂಖ್ಯೆ ಸಾಲದು. ವಿವಿಧ ಸೇವಾ ಶಾಖೆಗಳು. ಸಂಬಳ ಪಡೆಯುವ ಸೇವಾ. ಸಭೆಯಲ್ಲಿ ಶಿಸ್ತು. ಬೋಧಿಸಲು ತಪ್ಪು ಗ್ರಹಿಕೆ ಕರೆ. ಪುಂಡಾಟ ಮಾಡುವವರನ್ನು ಎಚ್ಚರಿಸು. ತಪ್ಪು ತೋರಿಸಿಕೊಡುವುದು ಒಂದು ಸಾಮಾನ್ಯವಾದ ಕ್ರಮವಲ್ಲ. ಸಾರ್ವಜನಿಕ ಗ್ರಹಿಕೆ ಅಪರೂಪ. ಯಾರು ಕೇಡಿಗೆ ಕೇಡನ್ನು ಮಾಡದಂತೆ ನೋಡಿಕೊಳ್ಳಿರಿ. ಪ್ರೀತಿಸಲು ಉತ್ತೇಜಿಸುವುದು. ನಾವಾಗಿಯೇ ಸಭೆ ಸೇರುವುದು. ನಮ್ಮ ಕೂಟಗಳು ವಿವಿಧತೆ ಮತ್ತು ಗುಣಲಕ್ಷಣಗಳು. ಸಿದ್ಧಾಂತವು ಇನ್ನೂ ಅವಶ್ಯಕವಾಗಿದೆ. ಪ್ರಶ್ನೆಗಳಿಗೆ ಅವಕಾಶಗಳು. ದೃಷ್ಟಾಂತಿಸಿದ ಲಾಭಕರ ಕೂಟಗಳು. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾದ ಒಡಂಬಡಿಸಲಿ. ಶವ ಸಂಸ್ಕಾರ, ಸಭಾವತಿಗೆಗಳು, ಹಣ ಸಂಗ್ರಹಗಳು ಮತ್ತು ದಾನ ಧರ್ಮಗಳು. ಈ ಪ್ರಸ್ತಾಪವನ್ನು ಪರಿಗಣಿಸುವಾಗ ನಾವು ಸಭೆ ಏಕತೆಯನ್ನು ನಮ್ಮ ಮನಸ್ಸಿನ ಮುಂದೆ ಇಟ್ಟುಕೊಳ್ಳತಕ್ಕದ್ದು. ಅದೇ ಸಮಯದಲ್ಲಿ ಪ್ರಪಂಚದಾದ್ಯಂತರ ಸಮಗ್ರ ಸಭೆಯ ಒಂದೇ ಆಗಿದೆ. ಮತ್ತೊಂದು ಅರ್ಥದಲ್ಲಿ ಕೂಡಿಬರುವ ಭಕ್ತರ ಪ್ರತಿಯೊಂದು ಗುಂಪುಗಳು ಅಥವಾ ಸಮೂಹಗಳ ಅಖಂಡ ಸಭೆಯನ್ನು ಪ್ರತಿನಿಧಿಸುತ್ತದೆ. ಹೀಗಿರುವುದರಿಂದ ಪ್ರತಿಯೊಂದು ಪ್ರತ್ಯೇಕ ಸಭೆಯು ಕರ್ತನನ್ನು ತನ್ನ ಶಿರಸ್ಸು ಮತ್ತು 12 ಮಂದಿ ಅಪೋಸ್ತಲರುಗಳು 12 ನಕ್ಷತ್ರಗಳಂತಿದ್ದು ಪ್ರಕಾಶಿಸುವವರಾಗಿ ಮತ್ತು ಅವರು ಬೋಧಕರುಗಳಾಗಿದ್ದು ಕರ್ತನು ಅವರನ್ನು ತಮ್ಮ ವಶದಲ್ಲಿಟ್ಟುಕೊಂಡು ನಿಯಂತ್ರಿಸುತ್ತಾನೆ ಎಂದು ಪರಿಗಣಿಸಬೇಕು. ಅವರಲ್ಲಿ ಕರ್ತನು ತನ್ನ ವಕ್ತಾರರನ್ನಾಗಿ ತನ್ನ ಸಭೆಯ ಶಿಕ್ಷಣಕ್ಕಾಗಿ ಎಲ್ಲ ಕೇಡುಗಳಿಗೆ ಎಲ್ಲ ಕೂಟಗಳಲ್ಲಿಯೂ ಯುಗದ ಎಲ್ಲ ಕಾಲದಲ್ಲಿಯೂ ಉಪಯೋಗಿಸಿಕೊಳ್ಳುತ್ತಿದ್ದಾನೆ. ಪ್ರತಿಯೊಂದು ಸಭೆಯು ಅದು ಕೇವಲ 2 ಅಥವಾ 3 ಮಂದಿ ಸದಸ್ಯರನ್ನು ಹೊಂದಿದ್ದರೂ ತನ್ನ ಎಲ್ಲ ಕಾರ್ಯಗಳಲ್ಲಿ ತನ್ನ ಶಿರಸ್ಸಿನ ಇಚ್ಛೆಗಳನ್ನು ಗ್ರಹಿಸಬೇಕು. ಇದು ವಿಮೋಚನ ಅಮೂಲ್ಯವಾದ ತ್ಯಾಗದ ಮೇಲೆ ಮತ್ತು ದೇವರ ವಾಗ್ದಾನಗಳ ಮೇಲೆ ವಿಶ್ವಾಸವಿಟ್ಟಿರುವ ಎಲ್ಲೆಡೆ ಇರುವ ಎಲ್ಲ ಪ್ರೀತಿಯ ಸಭೆಗಳ ಏಕತೆಯನ್ನು ಅನುಭವಿಸುವುದು ಮತ್ತು ಅವರ ಕಲ್ಯಾಣದ ಬಗ್ಗೆ ಸಂತೋಷದಿಂದ ಆಲಿಸುವುದು. ಕರ್ತನು ತನ್ನ ಕಾರ್ಯಗಳ ಮೇಲ್ವಿಚಾರಕನಾಗಿ ಪ್ರತಿಯೊಂದು ಕಾಲದಲ್ಲಿದ್ದಂತೆ ಇಂದು ಸಹ ತನ್ನ ಸಭೆಯ ಸೇವೆಗಾಗಿ ಯಾವುದೋ ವಿಷಯ ಸಾಧನವನ್ನು ಪ್ರಯೋಗಿಸುತ್ತಾನೆ ಮತ್ತು ಪ್ರತಿಯೊಂದು ಸ್ಥಳೀಯ ಸಮೂಹಕ್ಕಾಗಿ ಕೆಲವೊಂದು ನಿರ್ದಿಷ್ಟರನ್ನು ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದನ್ನು ಗ್ರಹಿಸುವುದು. ಈ ರೀತಿಯಲ್ಲಿ ಕರ್ತನೆಡೆಗೆ ನೋಡಿ ಆತನು ಉಪಯೋಗಿಸುವ ಸೇವಕರುಗಳ ಗುಣನಡತೆಗಳನ್ನು, ಅಂದರೆ ನಮ್ರತೆ, ಆಸಕ್ತಿ, ಒಳ್ಳೆಯ ಖ್ಯಾತಿ, ಸತ್ಯದಲ್ಲಿ ಸ್ಪಷ್ಟತೆ, ಆತನ ಅಭಿಷೇಕ ಅಥವಾ ಉತ್ಸಾಹ, ಇವುಗಳನ್ನು ಗ್ರಹಿಸುವುದು ಮತ್ತು ಅವರನ್ನು ಗ್ರಹಿಸಿ ಸಭೆಯ ಅಗತ್ಯತೆಗಳಿಗನುಸಾರವಾಗಿ ಸಾಮಾನ್ಯ ಸಭಾ ಸೇವೆಯ ಪ್ರತೀಕ್ಷೆಗಾಗಿ ತಯಾರು ಮಾಡುವುದು ಮತ್ತು ಕರ್ತನಿಗೆ ವಾಗ್ದಾನ ಮಾಡಲ್ಪಟ್ಟು ಸೂಕ್ತ ಸಮಯದಲ್ಲಿ ದೊರೆಯಲಿರುವ ಹೊತ್ತು ಹೊತ್ತಿನ ಆಹಾರ ವಿವರಿಸುವುದಲ್ಲದೆ ಆಶೀರ್ವಾದದಲ್ಲಿ ಪಾಲುಗಾರರಾಗುವುದು. ಈ ಯುಗದ ಅಂತ್ಯದಲ್ಲಿ ಆತನ ಯಾವ ರೀತಿಯಲ್ಲಿ ತನ್ನ ಮನೆವಾರ್ತನೆಯವರಿಗೆ ಹಳೆಯ ಮತ್ತು ನೂತನ ಸಂಗತಿಗಳನ್ನು ತನ್ನ ಸ್ವಂತ ಆಯ್ಕೆಯ ಮಾರ್ಗಗಳ ಮೂಲಕ ಒದಗಿಸುತ್ತಾನೆ ಎಂದು ವಾಗ್ದಾನಗಳನ್ನು ಅವರು ವಿಶೇಷವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮತ್ತಾಯ 24:31 ನೋಡಿರಿ. ಈ ಆಶೀರ್ವಾದಗಳ
ಸಂಪನ್ಮೂಲಗಳನ್ನು ಕರ್ತನು ತಾನೇ ಮೇಲ್ವಿಚಾರಕನಾಗಿ ನಿರ್ದೇಶಿಸುತ್ತಾನೆ. ಶಿರದೊಂದಿಗೆ ಅನ್ಯೂನತೆಯಿಂದಿರುವ ಎಲ್ಲ ಭಾಗಗಳಿಗೆ ಆತ್ಮಭರವಸೆ ಇಡಬೇಕು ಮತ್ತು ಆತನ ವಾಗ್ದಾನಗಳ ಪೂರೈಕೆಯ ವಿಶ್ವಾಸದಿಂದ ಎದುರು ನೋಡಬೇಕು. ಯಾವುದೇ ಸಮಯದಲ್ಲಿ ಯಾರಿಂದಲೂ ಉದ್ಭವಿಸಿರುವ ಸಿದ್ಧಾಂತಗಳನ್ನು ಶೋಧಿಸಲು ಆತ್ಮನಿಂದ ಅನುಭವ ಹೊಂದಿ ಪ್ರಯತ್ನಿಸಬೇಕಾಗುವುದು. ರುಜುವಾತು ಪಡಿಸಿಕೊಳ್ಳುವುದು ದೈವಿಕವಾಗಿ ನಿರ್ದೇಶಿಸಲ್ಪಟ್ಟ ಸತ್ಯದ ಮಾರ್ಗದ ಬಗ್ಗೆ ವಿಶ್ವಾಸ ಕೊರತೆ ಎನಿಸಿಕೊಳ್ಳುವುದಿಲ್ಲ, ಆದರೆ ಅದು ಕರ್ತನೇ ನಿಷ್ಠೆಯಾಗಿರುವುದು ಮತ್ತು ಸತ್ಯವು ಎಲ್ಲ ಮಾನವ ಬೋಧಕರುಗಳಿಗಿಂತ ಮತ್ತು ಅವರ ಹೇಳಿಕೆಗಳಿಗಿಂತ ಶ್ರೇಷ್ಠವಾದದ್ದು ಎಂಬ ಅಭಿಪ್ರಾಯವನ್ನು ಮೂಡಿಸುತ್ತದೆ. ಅವರ ಮನುಷ್ಯನ ಸ್ವರವನ್ನು ಮಾತ್ರವೇ ಕೇಳದೆ ಹಿರಿ ಕುರುಬನ ಸ್ವರವನ್ನು ಆಲಿಸುವವನಾಗಿದ್ದಾನೆ. ಅವನು ಆತನ ಮಾತುಗಳಿಗೆ ಉಲ್ಲಾಸಿಸುತ್ತಾನೆ ಮತ್ತು ಅವುಗಳನ್ನು ಮೆಲ್ಲಲು ಮತ್ತು ಜೀರ್ಣಿಸಿಕೊಳ್ಳಲು ಆಶಿಸುತ್ತಾನೆ. ದೇಹದ ಅಂತಹ ಸದಸ್ಯರುಗಳು ಕರ್ತನಲ್ಲಿ ಮತ್ತು ಆತನ ಶಕ್ತಿಯಲ್ಲಿ ಇತರರಿಗಿಂತ ಬಲಯುತವಾಗಿ ಮತ್ತು ತ್ವರಿತವಾಗಿ ಬೆಳೆಯುತ್ತಾನೆ, ಯಾಕೆಂದರೆ ಅವರು ಕರ್ತನ ನಡುವಿಕೆ ಮತ್ತು ಸೂಚನೆಗಳಿಗೆ ಬಹಳಷ್ಟು ಗಮನ ಕೊಡುವವನಾಗಿದ್ದಾನೆ. ಕರ್ತನೇ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.